ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟ್ಕಿಮಠ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಕೃಷ್ಣನು ತನ್ನ ಬಾಲ್ಯ ಜೀವನದಲ್ಲಿ ತುಂಟತನಕ್ಕೆ ಪ್ರಸಿದ್ಧನಾಗಿದ್ದನು. ಕೃಷ್ಣನಂತೆ ಮಕ್ಕಳು ಮಾಡುವ ಬಾಲ್ಯ ಲೀಲೆಗಳನ್ನು ಕಂಡಾಗ ತಂದೆ ತಾಯಿಯರು ಸಂತೋಷ ಪಡುವರು ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿಎಸ್ ಕೋಳಿ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟ್ಗಿಮಠ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಧರ್ಮದ ರಕ್ಷಣೆಗಾಗಿ ಜನ್ಮ ತಾಳಿದವನು ಶ್ರೀಕೃಷ್ಣ. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ಯುದ್ಧದ ಗೆಲುವಿಗೆ ಮಾರ್ಗದರ್ಶನ ಮಾಡಿದವನು ಎಂದು ಹೇಳಿದರು. ಕೃಷ್ಣ ಅಂದಾಗ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಆತನ ತುಂಟುತನನೇ. ಧರ್ಮದ ರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು, ಅದರಿಂದ ನಮಗೆ ರಕ್ಷಣೆ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ಮಹಾಭಾರತದಲ್ಲಿ ಅತಿ ಪ್ರಮುಖವಾಗಿ ಹೇಳಿಕೆಗಳನ್ನು ನೀಡಿದಂತಹ ವ್ಯಕ್ತಿ ಶ್ರೀಕೃಷ್ಣ. ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಯಾವ ರೀತಿ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂತಹ ಹೇಳಿಕೊಟ್ಟಂಥವನು ಕೃಷ್ಣ. ಆದರೆ ಇವನ್ನೆಲ್ಲ ಒಂದಂಡೆಗಿಟ್ಟ ಒಂದು ಕಡೆ ನಮ್ಗೆ ಹೆಚ್ಚಾಗಿ ಕಾಣತಕ್ಕಂಥದ್ದು ಆತನ ತುಂಟತನ ಅಂತಕ್ಕಂಥದ್ದು. ತನ್ನ ತಾಯಿಗೆ ಯಾವ ರೀತಿಯಾದಂತಹ ತುಂಟತನದಿಂದ ನೋವನ್ನು ಕೊಡ್ತಾ ಇದ್ದ, ಅದೇ ನೋವನ್ನು ತಾಯಿ ಯಾವ ರೀತಿ ಖುಷಿಯಾಗಿ ಪಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನ ಸಾಕಷ್ಟು ಕಥೆಗಳ ಮೂಲಕ ನಾವು ನೋಡಿದೀವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕೋಡಿ ದಕ್ಷಿಣ ವಲಯದ ಸಮೂಹ ಸಂಪನ್ಮೂಲ ಅಧಿಕಾರಿಗಳಾದ ಪ್ರವೀಣ್ ಸಾಮಕ್ ಮಾತನಾಡಿ, ಭಾಗವತ್ ಪುರಾಣದಲ್ಲಿ ಶ್ರೀಕೃಷ್ಣನ ಜನ್ಮ, ಬಾಲಲೀಲೆಗಳು, ಜಯಂತಿ ಉತ್ಸವಗಳು ಕಂಡುಬರುತ್ತವೆ. ಕೃಷ್ಣನು ದೇವನಾಗಿ ಪೂಜಿಸಿಕೊಳ್ಳುತ್ತಾನೆ. ರಾಜಕಾರಣದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸಂದರ್ಭೋಚಿತವಾಗಿ ತಂತ್ರಗಾರಿಕೆ ಹೆನೆದು ಗುರಿ ಮುಟ್ಟುವುದು ಅವನ ವಿಶಿಷ್ಟತೆ. ಭೂಲೋಕದಲ್ಲಿ ಅನ್ಯಾಯದ ವಿರುದ್ಧ ಸತ್ಯದ ಜಯ ನಡೆಯುವುದನ್ನು ತೋರಿಸಿಕೊಟ್ಟನು. ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳನ್ನು ಓದಿ ಅರ್ಥ ಮಾಡಿಕೊಂಡರೆ ನಮ್ಮ ಜೀವನ ಪಾವನವಾಗುತ್ತದೆ. ಅಲ್ಲದೆ ಲೋಭ ಮೋಹ ಕಾಮನೆಗಳನ್ನು ತ್ಯಾಗ ಮಾಡುವ ಬಗ್ಗೆ ಭಗವದ್ಗೀತೆಯಲ್ಲಿ ಕಾಣುತ್ತೇವೆ ಎಂದು ತಿಳಿಸಿದರು. ಕನವಾಸದಲ್ಲಿ ದೇವಕಿ ಒಂದನೆಯ ಪುತ್ರ, ಎರಡನೆಯ ಪುತ್ರ ಹೀಗೆ ಸತತವಾಗಿ 7 ಮಕ್ಕಳನ್ನು ಹಡಿದಾಳೆ. ಆ 7 ಮಕ್ಕಳನ್ನು ಕಂಸರಾಜ ಏನ್ ಮಾಡ್ತಾನೆ, ಕೊಂದು ಹಾಕ್ತಾನೆ. ಆಗ 8 ಪುತ್ರ ಜನ್ಮ ಆಗ್ತಾನೆ. ಆಗೋ ಸಂದರ್ಭದಲ್ಲಿ ಏನಾಗತ್ತೆ, ಯಾವಾಗತ್ತೆ, 11 ಶ್ರಾವಣ ತಿಂಗಳ ಕೃಷ್ಣ ಪಕ್ಷದ 8 ದಿನ ಅಂದ್ರೆ ಅಶ್ವಿನಿಯಿಂದ ರಾತ್ರಿ 12 ಗಂಟೆಗೆ ಏನಾಗತ್ತೆ, ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಯಾರೋ ದೇವಕಿ. ಆಗ ರಾತ್ರಿ ಹೊತ್ತು ಯಾರಿಗೂ ಬರ್ತಿರಲ್ಲ. ಆಗ ಆಕಾಶವಾಣಿ ಮತ್ತೆ ಆಗತ್ತೆ, ಈ ಒಂದು ಮಗುವನ್ನು ವಸುದೇವ ನೀನು ತೆಗೆದುಕೊಂಡು ಹೋಗಿ ಗೋಕುಲಕ್ಕೆ ಹೋಗು, ಯಮುನಾ ತೀರವನ್ನು ದಾಟಿ ಏನ್ ಮಾಡಪ್ಪ ಅಂತಂದ್ರೆ ನೀನು ಅಲ್ಲಿ ಹೋಗುವಂತ ಒಂದು ಆಕಾಶವಾಣಿ ಆಗತ್ತೆ. ವಸುದೇವನ ಮಾಡ್ತಾನೆ, ಒಂದು ಬುಟ್ಟಿಯಲ್ಲಿ ಆ ಮಗುವನ್ನು ತೆಗೆದುಕೊಂಡು ಯಮುನಾ ನೀರ ನದಿಯಲ್ಲಿ ರಾತ್ರಿ 12 ಗಂಟೆಗೆ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಬಂದಾಗ ಅಲ್ಲಿ 10 ಹೆಡೆಯ ಒಂದು ಹಾವುಗಳು ಏನ್ ಬರ್ತಾವೋ ಅವನು ಸುರಕ್ಷಣೆ ಮಾಡ್ತವೆ. ಆ ಅಲ್ಲಿ ನಂದ ಗೋಕುಲ, ನಂದ ಮತ್ತು ಯಶೋದೆ ಅಂತಕ್ಕಂಥ ಒಂದು ರಾಜ ಇರ್ತಾನೆ. ಆ ಮನೆಯಲ್ಲಿ ಈ ಪುತ್ರನನ್ನು ಇಟ್ಟು ನಂದ ಅಂತಕ್ಕಂಥ ಒಬ್ಬ ರಾಜನ ಮಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ಕಾರಾವಾಸಕ್ಕೆ ಬರ್ತಾನೆ. ಕಂಸ ರಾಜನಿಗೆ ಮುಂಜಾನೆ ಎದ್ಕೊಳ್ಳಿ ಗೊತ್ತಾಗತ್ತೆ, ಏನ್ ಗೊತ್ತಾಗತ್ತೆ, ವಸುದೇವನಿಗೆ 8 ಪುತ್ರ ಅಥವಾ ಪುತ್ರಿ ಆಗಿದೆ ಅಂತಕ್ಕಂಥ ಒಂದು ಸಮಾಚಾರ ಗೊತ್ತಾಗತ್ತೆ. ಆ ಬಂದು 8 ಮಗುವನ್ನು ಕೂಡ ಏನ್ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಿರಲ್ಲ, ನಡೆದ ಘಟನೆ ಗೊತ್ತಾಗಿರಲ್ಲ. ಮುಂದೆ ಒಂದಿನ ಏನಾಗುತ್ತೆ, ಕೃಷ್ಣನ ದೊಡ್ಡವನಾಗಿ ಗೋಕುಲದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮುಂದೆ ಒಂದಿನ ಸಂಹಾರ ಮಾಡ್ತಾನೆ. ಅಧ್ಯಕ್ಷ ಸ್ಥಾನ ವಹಿಸಿದ ಸಂಸ್ಥೆಯ ಆಡಳಿತಾಧಿಕಾರಿ SI ಬಿಸ್ಕೋಪ್ ಮಾತನಾಡಿ, ಚಿಕ್ಕ ಮಕ್ಕಳು ದೇವರ ಸಮಾನ. ಕೃಷ್ಣನ ಅವತಾರದಲ್ಲಿ ಬಂದ ಮಕ್ಕಳನ್ನು ನೋಡಿದಾಗ ನಿಜವಾದ ಬಾಲಕೃಷ್ಣನನ್ನೇ ಕಂಡಂತೆ ಭಾಸವಾಯಿತು ಎಂದರು. ಕೃಷ್ಣ ಧರ್ಮ ಸಂಸ್ಥಾಪನೆಯಲ್ಲಿ ದುಷ್ಟರನ್ನು ಹೆಡೆಮುರಿ ಕಟ್ಟುವಾಗ ಸರಿಯೋ ತಪ್ಪೋ ನೋಡದೆ ಗುರಿಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಬೆಳೆದನು. ಅದಕ್ಕಾಗಿ ಆತನಿಗೆ ಚೋರ, ಕುತಂತ್ರಿ ಎಂಬ ಕೆಟ್ಟ ಬಿರುದುಗಳು ಬಂದವು ಎಂದು ಹೇಳಿದರು. ಕೃಷ್ಣ ಯಾವ ರೀತಿಯಲ್ಲಿ ಬೆನ್ನೆ ಕದಿತಾ ಇರ್ತಾನೋ, ಯಾವಾಗ ಊರಿನವರು ತಕರಾರುಗಳನ್ನು ತೆಗೆದುಕೊಂಡು ತಾಯಿ ಹತ್ರ ಬರ್ತಿರ್ತಾರೋ ಅವಾಗ ಒಪ್ಕೋತಿರಂಗಿಲ್ಲ ಅವನು. ಆಗಲೇ ಒಂದು ಚಿಕ್ಕ ಮಗು ಹಾಡ ಅಂದಿದ್ದಲ್ಲ, ಬೆನ್ನೆ ಕದ್ದಿಲ್ಲಮ್ಮ ಅಂತ ಹೇಳಿ, ಹಾಗೆ ಅವನು ಹೇಳ್ತಿದ್ದ ನಾನು ಬೆನ್ನೆ ಕದ್ದಿಲ್ಲ ಅಂತ. ಹಾಗಾಗಿ ಸುಳ್ಳು ಕೃಷ್ಣ ಅಂತ ಕೂಡ ಅವನು ಕರೆಸ್ಕೋತಾನೆ. ಹಾಗೆ ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಅವರವ್ರ ತಾಯಂದಿರಿಗೆ ಬಹಳಷ್ಟು ಕೀಟಲೆಯನ್ನ ಬಾಲ್ಯದಲ್ಲಿ ಕೊಟ್ಟಿರ್ತಾರೆ. ಆದರೂ ಕೂಡ ತಾಯಂದಿರು ಬೇಜಾರಾಗದೆ ಆ ಮಕ್ಕಳ ಆ ಬಾಲಲೀಲೆಗಳನ್ನ ನೋಡಿ ಅವರ ಬಾಲ್ಯವನ್ನ ಖುಷಿಯಿಂದ ಅನುಭವಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ BD ರುಕ್ಡೆ, ಶಾಲೆಯ ಎಲ್ಲ ಶಿಕ್ಷಕ ವೃಂದ, ಬೋಧಕೇತರ ಸಿಬ್ಬಂದಿ ಮತ್ತು ಪಾಲಕರು ಉಪಸ್ಥಿತರಿದ್ದರು. ಓ
That's what I'm saying.